ಟಿಪ್ಪುವನ್ನು ಕನ್ನಡದ ಕುವರ ಅಂತ ನಮ್ಮ ರಾಜಕಾರಣಿಗಳೆಲ್ಲ ಭಾಷಣ ಮಾಡುದು. ಅದಕ್ಕಾಗಿ ಈ ಕನ್ನಡ ಕೊಟ್ಟದ್ದು ನನಗೇನೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಡೆಯರ ಕಾಲದೊಳಗೆ ಕನ್ನಡ ಆಡಳಿತ ಭಾಷೆಯಾಗಿತ್ತು. ಅವನು ಬಂದೋನೇ ಕೆಲಸ ಏನು ಮಾಡಿದ ಅಂದ್ರೆ, ಫಾರ್ಸಿ ಭಾಷೆಯಲ್ಲಿ ಮೈಸೂರಿನ ಕಂದಾಯ ಇಲಾಖೆಗೆ ಸೇರಿಸಿದ ಎಲ್ಲ ಶಬ್ದಗಳನ್ನು ಅವನು ಬದಲಾಯಿಸ್ಬಿಟ್ಟ. ಅಲ್ಲಿ ಖಾತೆ, ಕಿರ್ದಿ, ಪಹಣಿ, ಖಾನೇಸ್ಮಾರಿ, ಬುದೋಸ್ತ, ತಕ್ತೈ, ತರಿ, ಖುಷ್ಕಿ, ಬಾಗಾಯಿತು, ಬಂಜರು, ಜಮಾಬಂದಿ, ಅಹವಾಲ್, ಕಾವಂದರ್, ಅಮಲ್ದಾರ್, ಶಿರಸ್ತೆದಾರ್, ಹೀಗೆ ಎಲ್ಲದೂ ಇದೆ. ಏನು ಫಾರ್ಸಿ ಭಾಷೆಯನ್ನೇ ಅವ್ರು ಮಾಡಿದ, ಅದು ಕನ್ನಡದ ಹೌದೋ ಅಲ್ವೋ, ಕನ್ನಡದ ದ್ರೋಹ ಅಲ್ವೇ ಅಂತ ಅನ್ನೋದು ಪ್ರಶ್ನೆ ಬಂತು. ಇನ್ನು ಒಂದು ಅಂದ್ರೆ ಊರುಗಳ ಹೆಸರುಗಳನ್ನೆಲ್ಲ ತಿಪ್ಪು ಬದಲಾಯಿಸ್ಬಿಟ. ಈಗ ಬ್ರಹ್ಮಪುರಿ ಅಂತ ಇದ್ದಂತ ಊರಿನ ಹೆಸರನ್ನ ಸುಲ್ತಾನ್ ಪೇಟ್ ಅಂತ ಬದಲಾಯಿಸ್ತ. ಕೇರಳದಲ್ಲಿ ಕಾಳಿಕೋಟೆ ಅಂತ ಏನಿತ್ತು ಅದನ್ನ ಕಲ್ಲಿಕೋಟೆ ಅಂತ ಹೇಳ್ತಾರಲ್ಲ, ಅದನ್ನ ಫರೂಖಾಬಾದ್ ಅಂತ ಬದಲಾಯಿಸ್ತ. ಚಿತ್ರದುರ್ಗಕ್ಕೆ ಫಾರೂಕ್ ಯಬ್ ಹಿಸ್ಸಾರ್ ಅಂತ ಬದಲಾಯಿಸ್ತ. ಕೊಡಗನ್ನ ಜಫರಾಬಾದ್ ಅಂತ ಮಾಡ್ದ. ದೇವನಹಳ್ಳಿಯನ್ನ ಯೂಸುಫ್ ಖಾನ್ ಅಂತ ಮಾಡ್ದ. ಯೂಸುಫ ಖಾನ್ ದಿಂಡಗಲ್ಲನ್ನ ಖಲೀಲಾಬಾದ್ ಅಂತ ಮಾಡ್ದ. ಗುತ್ತಿಯನ್ನ ಫೈಸ್ ಹಿಸ್ಸಾರ್ ಅಂತ ಮಾಡ್ದ. ಕೃಷ್ಣಗಿರಿಯನ್ನ ಫಲ್ ಕಿಲ್ ಅಜಾಮ್ ಅಂತ ಮಾಡ್ದ. ಮೈಸೂರನ್ನ ನಜರಾಬಾದ್ ಅಂತ ಮಾಡ್ದ. ಈಗ ಆ ನಜರಾಬಾದ್ ಅನ್ನುವುದು ಮೈಸೂರಿನ ಒಂದು ಮೊಹಲ್ಲಾ ಆಗಿದೆ. ಪೆನುಗಂಡವನ್ನ ಫಕರಾಬಾದ್ ಅಂತ ಮಾಡ್ದ. ಸಂಕ್ರಿ ದುರ್ಗವನ್ನ ಮುಂಜರಾಬಾದ್ ಅಂತ ಮಾಡ್ದ. ಸಿರಾವನ್ನ ರುಸ್ತುಮಾಬಾದ್ ಅಂತ ಮಾಡ್ದ. ಸಕಲೇಶ್ಪುರವನ್ನ ಮಂಜರಾಬಾದ್ ಅಂತ ಮಾಡ್ದ. ಇವೆಲ್ಲ ಟಿಪ್ಪುವಿನ ರಾಷ್ಟ್ರೀಯತೆಯನ್ನು, ಕನ್ನಡ ನಿಷ್ಠೆಯನ್ನು, ಅನಿಯಮಿತ ಸಹಿಷ್ಣತೆಯನ್ನು ತೋರಿಸುತ್ತವೆ. ಇದು ಬರೀ ಕನ್ನಡಕ್ಕೆ ಮಾಡಿರೋ ದ್ರೋಹ ಅಲ್ಲ. ಇಲ್ಲಿ ಒಂದು ಊರಿನ ಹೆಸರು ಆ ಊರಿನ ಒಂದು ಇತಿಹಾಸವನ್ನು ತೋರಿಸುತ್ತದೆ, ಮತ್ತೆ ಆ ಊರಿನ ನಂಬಿಕೆಯನ್ನು ಕೂಡ ತೋರಿಸುತ್ತೆ. ಇದನ್ನ ವಿಸ್ತಾರ ನ್ಯೂಸ್ ನಿಖರ ಜನಪರ